ಅರಣ್ಯದಲ್ಲಿ ಪ್ರಾಣಿಗಳನ್ನು ಕೊಂದು ಬದುಕುತ್ತಿದ್ದ ಮಾನವ ಈ ಭೂಮಿ ಮೇಲೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಕಂಡುಕೊಂಡಿದ್ದೆ ವ್ಯವಸಾಯ ಮೊದಲು ನೈಸರ್ಗಿಕವಾಗಿ ಕೃಷಿ ಮಾಡುತ್ತಿದ್ದವ ನಂತರ ಯಾಂತ್ರೀಕೃತ ಕೃಷಿಗೆ ಮುಂದಾದ ಆ ನಂತರ ಹುಟ್ಟಿಕೊಂಡಿದ್ದೆ ಬೋರ್ವೆಲ್ ಮೋಟರ್ಸ್ ದೊಡ್ಡ ದೊಡ್ಡ ಯಂತ್ರಗಳು ಹೀಗೆ ಇಲ್ಲೊಬ್ಬ ಬಡ ರೈತ ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ತನ್ನ ಐಡಿಯಾದಿಂದ ಇವತ್ತು ಕೇಂದ್ರ ಬಿಂದುವಾಗಿದ್ದಾರೆ ಅಷ್ಟಕ್ಕೂ ಈ ರೈತ ಮಾಡಿದ ಕೆಲಸ ಆದರೂ ಏನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಒರಿಸ್ಸಾ ರಾಜ್ಯದ ಮಯೂರ್ಬಂಜ್ ಜಿಲ್ಲೆಯ ಈ ಬಡ ರೈತನಿಗೆ ಮೂರು ಎಕರೆ ಜಮೀನಿತ್ತು ಇತ್ತು ಅದರಲ್ಲಿ ಮಳೆಗಾಲದಲ್ಲಿ ಬೆಳೆ ಹಾಕಿದ್ರು ಕೈಗೆ ಮಾತ್ರ ಬಿಡಿಕಾಸು ಸಿಕ್ತಿರಲಿಲ್ಲ ಜೀವನ ಸಾಕಾಗಿ ಹೋಗಿ ಮಕ್ಕಳನ್ನ ಸಾಕೋದೇ ಕಷ್ಟ ಆಗಿತ್ತು ಆದ್ರೆ ಈ ರೈತನ ಜಮೀನಿನಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ನದಿ ಇದ್ದು ಅಲ್ಲಿ ಯಾವಾಗ್ಲೂ ನೀರು ಇರ್ತಿತ್ತು ಆದ್ರೆ ಎರಡು ಕಿಲೋಮೀಟರ್ ದೂರದ ಆ ನದಿಯಿಂದ ನೀರನ್ನ ತರೋದು ಹೇಗೆ ಆಗ ಜಿಲ್ಲೆಯ ಅಧಿಕಾರಿಗಳ ಬಳಿ ಹೋಗಿ ನನ್ನ ಹಾಗೂ ಇತರ ರೈತರಿಗೆ ನದಿಯ ನೀರು ಸಿಗುವ ಹಾಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು ಆದ್ರೆ ವರ್ಷಗಳೇ ಅಲೆದಾಡಿದ್ರೂ ಯಾವ ಅಧಿಕಾರಿಯೂ ಸಹಾಯ ಮಾಡಲಿಲ್ಲ ಆಗ ಧೈರ್ಯ ಮಾಡಿದ ಈ ರೈತ ಒಂದು ಐಡಿಯಾ ಮಾಡಿಯೇ ಬಿಟ್ಟ ಗ್ರಾವಿಟಿ ತೂಕದ ಸಮತೋಲನದ ಆಧಾರದ ಮೇಲೆ ಒಂದು ವಾಟರ್ ವೀಲ್ ಬಿಟ್ಟ ಹಳೆಯ ಕಬ್ಬಿಣದ ರಾಡ್ ಒಂದಷ್ಟು ಊಟ ತೆಗೆದುಕೊಂಡು ಚಕ್ರ ರೆಡಿ ಮಾಡಿದ ರೈತ ಅದಕ್ಕೆ ಬಿಸಾಕಿದ ವಾಟರ್ ಗಳನ್ನ ಕಟ್ಟಿದ ಹಾಗೆ ಈ ವಾಟರ್ ವೀಲ್ ಅನ್ನ ನದಿಯ ದಡದಲ್ಲಿ ನಿಲ್ಲಿಸಿದ ನೀರು ತುಂಬಿದ ವಾಟರ್ ಬಾಟಲ್ಗಳು ಮೇಲೆ ಹೋದಂತೆ ಅದರ ತೂಕಕ್ಕೆ ಕೆಳಗಿನ ಖಾಲಿ ಬಾಟಲ್ಗಳು ನೀರು ತುಂಬಿ ಮೇಲೆ ಹೋಗ್ತವೆ ಆಗ ವಾಟರ್ ಬಾಟಲ್ನ ನೀರು ಬಿದಿರಿನ ಮೇಲೆ ಬೀಳುವಂತೆ ಮಾಡಿ ಆ ಬಿದಿರಿನ ಮೂಲಕ ನೀರು ಜಮೀನಿಗೆ ಹರಿಯುವಂತೆ ಮಾಡಿದ್ದಾರೆ ಈ ರೈತ ದಿನದ ಇಪ್ಪತ್ನಾಲ್ಕು ಗಂಟೆ ಸುತ್ತುವ ಈ ವಾಟರ್ ವಿಲ್ಗೆ ಯಾವುದೇ ಕರೆಂಟ್ ಬೇಕಾಗಿಲ್ಲ ತನ್ನ ಜಮೀನಿಗೆ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಇತರ ರೈತರ ಜಮೀನಿಗೂ ನೀರು ಹರಿಸುತ್ತಿದ್ದಾರೆ ಈ ರೈತ ಈಗ ತಮ್ಮ ಜಮೀನಿನಲ್ಲಿ ಟೊಮೊಟೊ ಆಲೂಗೆಡ್ಡೆ ಭತ್ತ ಹೀಗೆ ವರ್ಷ ಪೂರ್ತಿ ಬೆಳೆ ತೆಗೆತಿದ್ದಾರೆ ಎರಡನೇ ಕ್ಲಾಸ್ ಓದಿದ್ರು ತನ್ನ ಐಡಿಯಾ ಮೂಲಕ ಜೀವನವನ್ನ ಹಸಿರಾಗಿಸಿಕೊಂಡ ಈ ರೈತನ ಐಡಿಯಾಗೆ ಈಗ ಎಲ್ಲಾ ಕಡೆ ಪ್ರಶಂಸೆ ಹರಿದು ಬರ್ತಿದೆ ಕರೆಂಟ್ ಇಲ್ಲದೆ ಖರ್ಚು ಇಲ್ಲದೆ ನದಿಯಿಂದ ಎರಡು ಕಿಲೋಮೀಟರ್ ನೀರು ಹರಿಸ್ತಿರುವ ಈ ರೈತನ ಐಡಿಯಾ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು